ओम अध्यसंभोद पृथ्वी रसा आचा विश्वकर्मण समवर्तताधी तस्य त्वष्टा विदध रूपमेति तत्पुरुषस्य विश्वामाजा नमग्रे वेदाह मेतम् पुरुषं महांदम आदित्यवर्णं तमस्परस्ताद तमेवम विद्वान अमृतैह भवति नान्य पंथा ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಕ್ಷೇಮಕರ ಲಾಭಕರ ತೃಪ್ತಿಕರವಾಗಿರಲಿ ಅಂತ ನನ್ನ ನಾರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರವೇ ನೆಚ್ಚಿನ ಮಾಸ ಶ್ರಾವಣ ಮಾಸ ಬರ್ತಾ ಇದೆ ಅಧಿಕ ಮಾಸ ಅನ್ನುವಂತಹದ್ದು ಕೇವಲ ಆಗಸ್ಟ್ ತಿಂಗಳಲ್ಲಿ ಹದಿನಾರನೇ ತಾರೀಕಿನವರೆಗೂ ಇರುತ್ತೆ ಅದಾದ ನಂತರ ನಿಜಶ್ರಾವಣ ಅಧಿಕ ಶ್ರಾವಣ ಮುಗಿದು ನಿಜಶ್ರಾವಣ ಪ್ರಾರಂಭ ಆಗುತ್ತೆ ಹಬ್ಬದ ಸರಮಾಲೆ ಪ್ರಾರಂಭ ಶ್ರಾವಣ ಮಾಸ ಬಂದ ಕೂಡಲೇ ಹೆಣ್ಣು ಮಕ್ಕಳಿಗೆ ಆಗೋಷ್ಟು ಸಂತೋಷ ಇನ್ಯಾರಿಗೂ ಆಗಲ್ಲ ಯಾಕೆಂದರೆ ಹಬ್ಬಗಳ ಪ್ರಾರಂಭದ ಮಾಸ ಅಂತೀವಿ ಅಥವಾ ಹಬ್ಬಗಳ ಸರಮಾಲೆಯ ಮಾಸ ಅಂತ ಹೇಳ್ತೀವಿ ರಾಶಿ ಫಲಗಳನ್ನು ನೋಡೋಕ್ಕೂ ಮೊದಲು ಈ ಮಾಸದಲ್ಲಿ ವಿಶೇಷತೆಗಳ ಬಗ್ಗೆ ತಿಳ್ಕೊಂಬಿಡೋಣ ಮೊದಲನೇದಾಗಿ ಆಗಸ್ಟ್ ಒಂದನೇ ತಾರೀಕು ಪೌರ್ಣಮಿ ಬಹಳ ವಿಶೇಷವಾದ ನೂಲ ಹುಣ್ಣಿಮೆ ಅಂತ ಕರಿತೀವಿ ನಾವು ಇದನ್ನು ಎರಡನೇದು ಒಂದೇ ತಿಂಗಳಲ್ಲಿ ಎರಡನೇ ಪೌರ್ಣಮಿನೂ ಬರುತ್ತೆ ಅದು ಮೂವತ್ತೊಂದನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಅದೊಂದು ಪೌರ್ಣಮಿ ಇನ್ನು ಅಮಾವಾಸ್ಯೆ ಹದಿನಾರನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಆ ಹದಿನಾರನೇ ತಾರೀಕಿಗೆ ಅಧಿಕ ಮಾಸ ಸಮಾಪ್ತಿ ಆಗತ್ತೆ ಇನ್ನು ನಿಜಶ್ರಾವಣ ಪ್ರಾರಂಭ ಆಗುವಂಥದ್ದು ಹದಿನಾರನೇ ತಾರೀಕು ಅಮಾವಾಸ್ಯೆ ಆದಮೇಲೆ ಅಲ್ಲಿಂದ ಶ್ರಾವಣ ಮಾಸ ಅಂದರೆ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥದ್ದು ಅಲ್ಲಿವರೆಗೂ ಶುಭ ಕಾರ್ಯ ಇಲ್ಲ ಇನ್ನು ಒಟ್ಟು ನಾಲ್ಕು ಶ್ರಾವಣ ಶನಿವಾರ ಬರುತ್ತೆ ಶ್ರಾವಣ ಶನಿವಾರ ಪೂಜೆ ಮಾಡ್ತಿರಲ್ಲ ನೀವು ಗೋವಿಂದನ ನಾಮನ ಸ್ಮರಣೆ ಮಾಡ್ತಿರಲ್ಲ ಕೆಲವು ಎಷ್ಟೋ ಜನ ಭಿಕ್ಷೆಯನ್ನು ಬೇಡಿ ಆ ಅಕ್ಕಿಯಿಂದ ಭೋಜನವನ್ನು ಮಾಡಿ ಭಗವಂತನನ್ನು ಸ್ಮರಿಸ್ತಾರೆ ಅಂಥ ವಿಶೇಷವಾದಂಥ ಶ್ರಾವಣ ಶನಿವಾರಗಳು ನಿಮಗೆ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ತಿಂಗಳಿದೆ ಇಪ್ಪತ್ತಾರು ಆಗಸ್ಟ್ ಇದೆ ಅದು ಬಿಟ್ಟರೆ ಇನ್ನು ಎರಡು ಶನಿವಾರ ಬಂದು ನಿಮಗೆ ಸೆಪ್ಟೆಂಬರ್ಗೂ ಬರುತ್ತೆ ಒಂದನೇ ತಾರೀಕು ಸೆಪ್ಟೆಂಬರು ಮತ್ತು ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಈ ನಾಲ್ಕು ಶ್ರಾವಣ ಮಾಸದಲ್ಲಿ ಶನಿವಾರದ ಆಚರಣೆ ಮಾಡುವಂಥವ್ರಿಗೆ ಬೇಕಾಗಿರ್ತಕ್ಕಂಥ ವಿಚಾರ ಇನ್ನು ಮೊದಲನೇ ಹಬ್ಬ ಶ್ರಾವಣ ಮಾಸ ಪ್ರಾರಂಭ ಆದ ಕೂಡಲೇ ಬರ್ತಕ್ಕಂಥದ್ದು ನಾಗಚತುರ್ಥಿ ಅದು ಇಪ್ಪತ್ತನೇ ತಾರೀಕು ಆಗಸ್ಟ್ ಇಪ್ಪತ್ತನೇ ತಾರೀಕು ನಾಗಚತುರ್ಥಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಾಗಪಂಚಮಿ ಸುಬ್ರಹ್ಮಣ್ಯನ ಆರಾಧನೆ ಸರ್ಪಾರಾಧನೆ ಹಾಗೂ ವಿಶೇಷವಾಗಿ ನಾಗನಿಗೆ ಕ್ಷೀರವನ್ನು ಸಮರ್ಪಣೆ ಮಾಡುವಂಥದ್ದು ತೆನೆ ಎರಿಯುವಂಥದ್ದು ಈ ಥರ ವಿಶೇಷವಾದಂಥ ಪೂಜೆ ಮಾಡುವಂಥ ಸಂದರ್ಭ ಆಮೇಲೆ ಇಪ್ಪತ್ತ ಐದನೇ ತಾರೀಕು ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಹಬ್ಬ ವರಮಹಾಲಕ್ಷ್ಮಿಯ ಹಬ್ಬ ಇಪ್ಪತ್ತೈದು ಆಗಸ್ಟ್ ಬರುತ್ತೆ ತುಂಬ ಜನ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಕನ್ಫ್ಯೂಸ್ ಮಾಡ್ಕೊಳೋಕೆ ಹೋಗ್ಬೇಡಿ ಇನ್ನು ಅಂಗಾರಕ ಜಯಂತಿ ಅಂದರೆ ಕುಜ ಜಯಂತಿ ಬರುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಕುಜ ಜಯಂತಿಯ ಆಚರಣೆಯನ್ನು ಕೂಡ ನೀವು ಮಾಡಬೇಕಾಗತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ ಋಗ್ವೇದ ಉಪಾಕರ್ಮ ಉಪಾಕರ್ಮ ಅಂತಂದ್ರೆ ಈ ಜನಿವಾರ ಹಾಕುವಂತಹ ಪದ್ಧತಿ ಎಷ್ಟೋ ಜನಕ್ಕಿದೆ ಕ್ಷತ್ರಿಯರು ಹಾಕ್ತಾರೆ ಮತ್ತೆ ವೈಶ್ಯರಾಗ್ತಾರೆ ಹಾಗೂ ಆ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಎಷ್ಟೋ ಜನ ಈ ವಿಶೇಷವಾದಂಥ ಜನಿವಾರವನ್ನು ಹಾಕಿಕೊಳ್ಳುವಂಥ ಒಂದು ಪದ್ಧತಿ ಇರುತ್ತೆ ಆ ಪದ್ಧತಿಯನ್ನ ಅನುಸಾರ ಅನುಸರಣೆ ಮಾಡ್ತಾ ಇರತಕ್ಕಂಥವರೆಲ್ಲರೂ ಋಗ್ವೇದಿಗಳಾದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ ಚೇಂಜ್ ಮಾಡ್ಕೊಳ್ಳುವಂಥದ್ದು ಯಜುರ್ವೇದಿಗಳಾದ್ರೆ ಮೂವತ್ತನೇ ತಾರೀಕು ಯಜುರ್ವೇದ ಉಪಕ್ರಮ ಹಾಗೆ ಮೂವತ್ತೊಂದನೇ ತಾರೀಕು ಗಾಯತ್ರಿ ಪ್ರತಿಪತ್ ದಿನ ಗಾಯತ್ರಿ ಜಪವನ್ನು ಯಥಾಸಂಖ್ಯೆ ಸಹಸ್ರ ಸಂಖ್ಯೆಗಳಲ್ಲಿ ಮಾಡಬೇಕಾಗತ್ತೆ ಇನ್ನು ಶಿರಿಯಾಳ ಷಷ್ಠಿ ಶ್ರೀಯಾಳರು ನಿಮಗೆ ಗೊತ್ತೇ ಇರುತ್ತೆ ಬಹಳ ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಿ ಜನಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸಿದಂತ ಮಹಾನ್ ವ್ಯಕ್ತಿಗಳು ಗುರುಗಳಾಗಿ ದೇವರಾಗಿ ನಾವು ಪೂಜೆ ಮಾಡ್ತಾ ಇದೀವಿ ಶ್ರೀಯಾಳರ ಷಷ್ಠಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಬಂದಿದೆ ಈ ಸಲ ಇನ್ನು ಮಂಗಳ ಗೌರಿ ವ್ರತ ಅದು ಕೂಡ ಶ್ರಾವಣ ಮಾಸದಲ್ಲೇ ಪ್ರಾರಂಭ ಆಗುವಂತದ್ದು ನಾಲ್ಕು ಮಂಗಳ ಗೌರಿ ಇರುತ್ತೆ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಅಲ್ಲಿ ಒಂದು ಮಂಗಳವಾರ ಇಪ್ಪತ್ತೊಂಬತ್ತು ಆಗಸ್ಟ್ ಇನ್ನೊಂದು ಮಂಗಳವಾರ ಇದೆ ಆಮೇಲೆ ಸೆಪ್ಟೆಂಬರ್ ಕೊಟ್ಟು ಹೋಗುತ್ತೆ ಐದನೇ ತಾರೀಕು ಸೆಪ್ಟೆಂಬರ್ ಮತ್ತೆ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಈ ನಾಲ್ಕು ಮಂಗಳವಾರಗಳು ಮಂಗಳ ಗೌರಿ ವ್ರತ ಆದರೆ ಪ್ರಾರಂಭ ಆಗೋದು ಆಗಸ್ಟ್ ಅಲ್ಲೇ ಅಂದ್ರೆ ಶ್ರಾವಣ ಮಾಸದಲ್ಲೇ ಪ್ರಾರಂಭ ಆಗೋದು ಮಂಗಳ ಗೌರಿ ಆಚರಣೆ ಮಾಡ್ತಕ್ಕಂಥವ್ರು ಈ ನಾಲ್ಕು ಮಂಗಳವಾರ ದಿನ ವಿಶೇಷವಾಗಿ ಈ ಒಂದು ವ್ರತವನ್ನು ಆಚರಣೆ ಮಾಡಿ ಇನ್ನು ಗ್ರಹಗಳ ಬದಲಾವಣೆ ಆಗಸ್ಟ್ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳ ಬದಲಾವಣೆ ಆಗ್ತದೆ ಈಗಾಗಲೇ ಶುಕ್ರ ಸಿಂಹ ರಾಶಿಯಲ್ಲಿ ಕೂತಿದ್ದಾರೆ ಆದರೆ ವಕ್ರಿಯಾಗಿ ಅಂದ್ರೆ ಉಲ್ಟಾ ಯಾಹುಕೇತುಗಳು ಉಲ್ಟಾ ಪ್ರದಕ್ಷಿಣೆ ಮಾಡ್ತಾರಲ್ಲ ಹಾಗೆ ಉಲ್ಟಾಗಿ ಆಗಿ ವಕ್ರಿಯಾಗಿ ಶುಕ್ರ ಕರ್ಕಾಟಕ ರಾಶಿಗೆ ಏಳನೇ ತಾರೀಕು ಪ್ರವೇಶ ಆಗ್ತಾ ಇದ್ದಾರೆ ಅಂದ್ರೆ ನಿಜ ಹೇಳಬೇಕು ಅಂದ್ರೆ ಸಿಂಹರಾಶಿಯಲ್ಲಿ ಶುಕ್ರನಿಗೆ ಬಲ ಇರಲ್ಲ ಶತ್ರು ಸ್ಥಾನ ಸೂರ್ಯನಿಗೆ ಶುಕ್ರನಿಗೆ ಆಗೋದಿಲ್ಲ ಆದರೆ ಚಂದ್ರನಿಗೆ ಶುಕ್ರನಿಗೆ ಸಮಬಲ ಮಿತ್ರ ಅಂತ ಹೇಳಲಿಕ್ಕೆ ಬರಲ್ಲ ಸಮಬಲ ಹಾಗಾಗಿ ಕರ್ಕರಾಶಿಗೆ ಶುಕ್ರ ಬರೋದು ಒಳ್ಳೆಯದೇ ಒಂದು ಹಂತಕ್ಕೆ ಇನ್ನು ಸೂರ್ಯ ಕರ್ಕರಾಶಿಯಿಂದ ಸಿಂಹರಾಶಿಗೆ ತಮ್ಮ ಸ್ವಂತ ಮನೆಗೆ ಪ್ರವೇಶ ಮಾಡ್ತಾರೆ ಅಂದ್ರೆ ಸೂರ್ಯ ತಮ್ಮ ಸ್ವಂತ ಮನೆಗೆ ಬಂದ್ರೆ ಅತ್ಯಂತ ಬಲಿಷ್ಠವಾದ ಸ್ಥಳ ಸ್ಥಾನ ಅಂತ ಕೂಡ ಹೇಳ್ಬೋದು ಇನ್ನು ಕುಜ ಅಂದ್ರೆ ಅಂಗಾರಕ ರಾಶಿಗೆ ಪ್ರವೇಶ ಮಾಡ್ತಾರೆ ಅದು ಹದಿನೆಂಟನೇ ತಾರೀಕು ಪ್ರವೇಶ ಮಾಡ್ತಾರೆ ಕನ್ಯಾ ರಾಶಿಯ ಅಧಿಪತಿ ಅಂತ ಬುಧನಿಗೆ ಕುಜ ಶತ್ರುಸ್ಥಾನ ಅಂದರೆ ಕುಜನಿಗೆ ಆ ಜಾಗದಲ್ಲಿ ಬಲ ಇಲ್ಲ ಇಷ್ಟು ವಿಚಾರಗಳು ಈ ತಿಂಗಳಲ್ಲಿ ನಮಗೆ ಬರತಕ್ಕಂತಹ ಹಬ್ಬಗಳು ಗ್ರಹಗಳ ಬದಲಾವಣೆಗಳು ಎಲ್ಲದರ ವಿಚಾರಗಳು ನಾನು ನಿಮ್ಗೆ ತಿಳಿಸಿದೆ ಯಾಕೆ ನಾನು ಈ ಒಂದು ಪರ್ಟಿಕ್ಯುಲರ್ ಆಗಿ ವಿಷಯಗಳು ತಿಳಿಸಿ ಆಮೇಲೆ ಭವಿಷ್ಯಕ್ಕೆ ಹೋಗ್ತೀನಿ ಅಂದ್ರೆ ಈ ತಿಂಗಳ ಬಗ್ಗೆ ತಿಳ್ಕೋಬೇಕಲ್ಲ ನೀವು ಅದಕ್ಕೋಸ್ಕರ ಈಗ ನಾವು ರಾಶಿ ಭವಿಷ್ಯಕ್ಕೆ ಹೋಗೋಣ ಸಂತೋಷ ಸಡಗರ ಸಂಭ್ರಮ ಎಲ್ಲವೂ ಧನಸ್ಸು ರಾಶಿಯವ್ರನ್ನ ಹುಡ್ಕೊಂಬರುವಂತಹ ಸಂದರ್ಭ ಆಗಸ್ಟ್ ತಿಂಗಳು ಗುರುಬಲ ಭಾಗ್ಯ ಫಲ ಸಂಪೂರ್ಣವಾಗಿರುವಂತ ಮಾಸ ಆದರೆ ಸುಮಾರು ಜನ ನಂಗೆ ಕಮೆಂಟ್ ಮಾಡ್ತಾ ಇದ್ರ ಗುರುಗಳೇ ಏನು ಗುರುಬಲನೋ ಏನೋ ಗುರುಬಲ ಬಂದರೂ ಕೂಡ ನಮ್ಗೆ ಒಳ್ಳೇದಾಗ್ತಿಲ್ಲ ಕೆಟ್ಟದೇ ಆಗ್ತಿದೆ ಧನಸ್ಸು ರಾಶಿಯವ್ರಿಗೆ ಏನಾಗಾದ್ರೆ ನೋಡಿ ಸ್ವಲ್ಪ ಇಂಡೆಪ್ತಾಗಿ ಆಗಿ ಅಂತೆಲ್ಲ ಹೇಳ್ತಾ ಇದಾರೆ ನಾನು ಪ್ರತಿ ಸಲ ಹೇಳ್ತೀನಿ ನಾನು ಹೇಳುವಂತ ಮಾಸ ಭವಿಷ್ಯ ಗೋಚಾರದ ಪರವಾಗಿ ಮೂವತ್ತು ಪರ್ಸೆಂಟ್ ಮಾತ್ರ ನಿಮ್ಮ ಲೈಫ್ ಮೇಲೆ ಅಪ್ಲೈ ಆಗುತ್ತೆ ಇದರ ಜೊತೆಗೆ ಸಂಪೂರ್ಣ ವಿವರ ತಿಳ್ಕೊಬೇಕಾರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ವಿ ಹೈಯರ್ ಅಸ್ಟ್ರಾಲಜಿ ಪ್ರಡಿಕ್ಷನ್ಸ್ ಅನ್ನು ಮಾಡಿ ತದನಂತರವಾಗಿ ನೀವು ಅನ್ನು ತಗೊಳ್ಬೇಕು ರಾಶಿ ಚೆನ್ನಾಗೇ ಇದೆ ಅಂತ ನಾನು ಹೇಳ್ತಾ ಇದ್ರು ಕೂಡ ಎಷ್ಟೋ ಜನಕ್ಕೆ ಕೆಟ್ಟದಾಗ್ತಾ ಇದ್ರೆ ಅಂಥವ್ರು ನಿಮ್ಮ ಮೂಲ ಜಾತಕವನ್ನ ಒಳ್ಳೆ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ ಅದು ತುಂಬಾ ಮುಖ್ಯ ಕ್ರಮವಾಗಿ ಒಂದು ಅರ್ಧ ಗಂಟೆ ಕೊಡೋ ದಕ್ಷಿಣೆ ಕೊಡ್ತೀರಾ ಅರ್ಧ ಗಂಟೆ ಕುತ್ಕೊಳ್ಳಿ ಅವ್ರ ಹತ್ರ ಮಾತಾಡಿ ಹೈರಸ್ಟ್ರಾಲಜಿ ಡಿಗ್ರಿ ವೈಸ್ ಪ್ರೊಡಿಕ್ಷನ್ಸ್ ಅನ್ನು ಮಾಡಿಸಿ ಜಾತಕ ತಗೊಳ್ಳಿ ಕ್ಲೀನಾಗಿ ಪರಿಶೀಲನೆ ಮಾಡಿಸಿ ಅಲ್ವಾ ಒಂದು ಎರಡನೇ ವಿಚಾರ ಅಂತಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು ಪಂಚಮದಲ್ಲಿದ್ದಾರೆ ರಾಹುಯುಕ್ತರಾಗಿದ್ದಾರೆ ಚತುರ್ಥಾಧಿಪತಿ ಸುಖಾಧಿಪತಿನೂ ಅವರೇ ನಿಮ್ಮ ಶರೀರಕ ಅವರೇ ರಾಹು ಜೊತೆ ಇರೋದ್ರಿಂದ ಗುರುನೇ ತನ್ನ ಬಲವನ್ನ ಹೀನ ಮಾಡ್ಕೊಂಡಿರ್ತಾರೆ ಅಂದರೆ ಗುರುಗೆ ಬಲ ಕಡಿಮೆ ಇರುತ್ತೆ ಯಾರ ಜೊತೆ ಇದ್ದಾಗ ರಾಹು ಜೊತೆ ಇದ್ದಾಗ ಅದೊಂದು ದೋಷ ಗುರು ರಾಹು ಇಟ್ಟಿಗೆ ನಿಮ್ಮ ಜಾತಕಗಳು ನೋಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಹುಟ್ಟಿರೋ ಜಾತಕದಲ್ಲಿ ನಾನು ಗುರು ರಾಹು ಒಟ್ಟಿಗೆ ಇದ್ದರೆ ಜ್ಯೋತಿಷ್ಯರನ್ನ ಮೀಟ್ ಮಾಡಿ ಅದ್ಕೊಂಡು ದೋಷ ಪರಿಹಾರ ಇದೆ ಮಾಡ್ಕೊಂಡ್ಬಿಡಿ ತುಂಬ ಒಳ್ಳೆಯದು ಅದರಿಂದ ಎಷ್ಟು ವೃದ್ಧಿ ಆಗುತ್ತೆ ಗೊತ್ತಾ ಕೆಲವೊಂದು ಯೋಗಗಳು ನಿಮಗೆ ಬರೋದು ಕೂಡ ನಿಂತು ಹೋಗುತ್ತೆ ಗುರು ರಾಹು ಒಟ್ಟಿಗೆ ಜನ್ಮ ಜಾತಕದಲ್ಲಿ ಇದ್ರೆ ಅದೊಂದು ದೋಷ ಆಯ್ತಲ್ಲ ಇನ್ನು ರಾಷ್ಟ್ರಾಧಿಪತಿ ಹಾಗೂ ಚತುರ್ಥಾಧಿಪತಿ ಚೆನ್ನಾಗಿದ್ದಾರೆ ನಿಮ್ಮನ್ನು ಅರ್ಧಾಷ್ಟಮ ಇಲ್ಲ ಅಷ್ಟಮ ಇಲ್ಲ ಯಾವುದೇ ಥರದ ಶನಿ ಬಾಧೆ ನಿಮ್ಗಿಲ್ಲ ಒಂದು ಎಳ್ಳಷ್ಟು ಇಲ್ಲ ಕಂಟಕ ಶನಿ ಬಾಧೆನೂ ಇಲ್ಲ ಸಪ್ತ ಸಪ್ತ ಸಪ್ತಮದಲ್ಲಿ ಶನಿ ಇದ್ದು ಕಂಟಕ ಶನಿ ಅಥವಾ ಅಷ್ಟಮ ಶನಿ ಇದ್ದು ಅಷ್ಟ ಸಾಡೆ ಸಾತಿ ಶನಿ ಅಥವಾ ಅರ್ಧಾಷ್ಟಮ ಶನಿ ಇದ್ದು ಚತುರ್ಥ ಶನಿ ಅಂದರೆ ಅರ್ಧಾಷ್ಟಮ ಶನಿ ಥರ ಶನಿ ಬಾಧೆ ಅನ್ನುವಂಥದ್ದಿಲ್ಲ ಇದ್ದಂಥ ಸಾಡೆ ಸಾತಿನೂ ನಿವಾರಣೆ ಆಗೋಯಿತು ಗುರುಬಲನೂ ಪ್ರಾರಂಭ ಆಯಿತು ಧನಸ್ಸು ರಾಶಿಯವರು ಒಳ್ಳೆಯ ಫಲ ಇದು ರಾಶಿಯಿಂದ ದಶಮಾಧಿಪತಿ ಹಾಗೂ ಸಪ್ತಮಾಧಿಪತಿಯ ಫಲ ಹೇಳಬೇಕು ಅಂತಂದರೆ ಬುಧ ಅವರು ಭಾಗ್ಯಸ್ಥಾನದಲ್ಲಿದ್ದಾರೆ ಭಾಗ್ಯಸ್ಥಾನದಲ್ಲಿದ್ದಂಥ ಬುಧ ಎಷ್ಟು ಭಾಗ್ಯ ಫಲಗಳನ್ನು ಗೊತ್ತಾ ವಿವಾಹಾರ್ಥವಾಗಿ ನಿಮಗೆ ನೀವು ಆಗಸ್ಟ್ ತಿಂಗಳಲ್ಲಿ ಧನಸು ರಾಶಿಯವರಿಗೆ ವಿವಾಹಾರ್ಥವಾಗಿ ನೀವು ಮಾಡುವಂಥ ಎಲ್ಲ ಪ್ರಯತ್ನಗಳು ಸುಗಮ ಆಗುತ್ತೆ ಸಕ್ಸಸ್ ಆಗುತ್ತೆ ಬಲೆ ಜೋರಾಗಿ ನಿಮಗೆ ಆ ಫಲ ಸಿಗುತ್ತೆ ಇದು ಮೊದಲನೇದು ಎರಡನೇದು ಯಾವಾಗ ನಿಮಗೆ ದಶಮಾಧಿಪತಿ ಆಗಿರ್ತಕ್ಕಂಥ ಬುಧನು ಭಾಗ್ಯದಲ್ಲಿದ್ದಳೋ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಹೊಸ ಉದ್ಯೋಗ ಹುಡುಕುವ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತೀರಾ ಉದ್ಯೋಗದಲ್ಲಿ ಹೆಚ್ಚಿನ ಲಾಭವನ್ನು ಯಶಸ್ಸನ್ನು ಕಾಣ್ತೀರಾ ಉದ್ಯೋಗ ಅನ್ನೋದು ನಿಮಗೆ ತುಂಬ ಬಲಿಷ್ಠವಾಗುತ್ತೆ ಈ ಥರದ ಎಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗೋದರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು ಮೇಲಾಗಿ ಇನ್ನೊಂದು ಸತ್ಯವಾದ ಮಾತು ಸಂತೋಷವಾದ ಮಾತು ಏನಂತಂದರೆ ದಶಮ ಮತ್ತು ಸಪ್ತಮಾಧಿಪತಿ ಎರಡೂ ಸೇರಿದಾಗ ಅಲ್ಲೊಂದು ಸಣ್ಣ ಪ್ರಮಾಣದ ರಾಜಯೋಗ ಉಂಟಾಗುತ್ತೆ ಆ ರಾಜಯೋಗ ಕೂಡ ನಿಮಗೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅಪ್ಲೈ ಆಗುತ್ತೆ ಇನ್ನು ಭಾಗ್ಯಾಧಿಪತಿ ಸೂರ್ಯ ಹದಿನಾರನೇ ತಾರೀಕು ನಂತರ ಭಾಗ್ಯಸ್ಥಾನದಲ್ಲಿ ಇರ್ತಾರೆ ಈಗ ಅಷ್ಟಮದಲ್ಲಿ ಇದ್ದಾಗ ಸ್ವಲ್ಪ ಬಲಹೀನರಾಗಿರ್ತಾರೆ ಆಗಸ್ಟ್ ಹದಿನಾರನೇ ತಾರೀಕು ವರ್ಗ ಒಂದ್ ಸ್ವಲ್ಪ ಒಂದು ಕಡೆ ಹಿಂಜರಿತ ಹಿಮ್ಮುಖ ಚಲನೆ ಈ ಥರದ್ದೆಲ್ಲ ಇರುತ್ತೆ ಆದರೆ ಹದಿನಾರು ತಾರೀಕು ನಂತರ ಏಕದ್ದ ಬಲಿಷ್ಠವಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬಲಿಷ್ಠವಾದ ಫಲ ನಿಮಗೆ ವಿಶೇಷವಾಗಿ ಕೊಟ್ಟು ಬಿಡ್ತಾನೆ ಯಾರು ಸೂರ್ಯ ಯಾಕಂದರೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಮೇಲಾಗಿ ಪಂಚಮ ಮತ್ತು ವ್ಯಯಾಧಿಪತಿ ಆಗಿರ್ತಕ್ಕಂಥ ಕುಜ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರೋದಿಲ್ಲ ದಾಶ ದಶಮ ಸ್ಥಾನದಲ್ಲಿರ್ತಾರೆ ಹತ್ತನೇ ಮನೆಯಲ್ಲಿ ಇದ್ದರೂ ಕೂಡ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಶತ್ರು ಮನೆ ಆಗುತ್ತೆ ಆದರೂ ಕೂಡ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಒಳ್ಳೆಯ ಫಲನ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ನೋಡಿ ಭಾಳ ಮುಖ್ಯವಾಗಿ ನಾನು ಎರಡು ವಿಚಾರ ಹೇಳಬೇಕು ಧನುಸ್ಸು ರಾಶಿಯವರದು ಒಂದಂತೂ ಕುಜನು ಸರ್ವೋತ್ತಮ ಗ್ರಹ ಕುಜ ನಿಮಗೆ ಸರ್ವೋತ್ತಮ ಗ್ರಹ ಧನುಸ್ಸು ರಾಶಿಯವ್ರಿಗೆ ಯಾರು ಉತ್ತಮವಾದ ಗ್ರಹ ಯಾವ ಗ್ರಹ ಅಂತಂದ್ರೆ ಅದು ಕುಜ ನೆನಪಿರಲಿ ಕುಜ ನಿಮಗೆ ಯೋಗವನ್ನು ಉಂಟು ಮಾಡ್ತಾರೆ ಹಾಗೆ ಗುರುವಿನೊಂದೆ ಸೇರಿದರೆ ಆರ್ಥಿಕವಾಗಿ ಒಳ್ಳೆಯದನ್ನು ಮಾಡುತ್ತಾರೆ ಗುರುವಿನೊಂದಿಗೆ ಸೇರಿದರೆ ಈ ಥರ ತಗೋಬೋದ ನಾವು ಈಗ ರಾಶಿಯಿಂದ ಐದನೇ ಮನೆಯಲ್ಲಿ ಗುರು ಇದ್ದಾರೆ ಅಂದ್ರೆ ಯಾರ ಮನೆಯಲ್ಲಿ ಇದ್ದಾರೆ ಕುಜನ ಮನೆಯಲ್ಲಿ ಗುರು ಇದ್ದಾರೆ ಕುಜನ ಮನೆಯಲ್ಲಿ ಗುರು ಇದ್ದಾಗೂ ಕೂಡ ಆರ್ಥಿಕ ಬೆಳವಣಿಗೆಗಳನ್ನು ಕಾಣಬಹುದು ಹೌದು ಕುಜ ಮತ್ತೆ ಗುರು ಸೇರಿದ್ರೆ ಆ ಫಲ ಇದೆ ಅಂತ ಹೇಳುತ್ತೆ ಶಾಸ್ತ್ರ ಕುಜನ ಮನೆಯಲ್ಲಿ ಗುರು ಇದ್ದಾಗ ಆ ಫಲ ಸ್ವಲ್ಪವಾದರೂ ಸಿಗಬಹುದು ಮತ್ತೆ ಬುಧ ಶುಕ್ರರು ಕೆಡುಕರು ಬುಧ ಮತ್ತೆ ಶುಕ್ರ ಕೆಡ್ತಾರೆ ಅಂದ್ರೆ ಅಂದ್ರೆ ಕೆಟ್ಟದ್ ಮಾಡ್ತಾರೆ ಈಗ ಎಂಟನೇ ಮನೆಯಲ್ಲಿ ಶುಕ್ರ ಇದ್ದಾರೆ ನಿಮ್ಗೆ ಒಳ್ಳೇದಲ್ಲ ಕೆಟ್ಟದ್ ಮಾಡ್ತಾರೆ ಹ ಮತ್ತೆ ಬುಧ ಮಾತ್ರ ಒಳ್ಳೆ ಫಲ ಯಾಕಂದ್ರೆ ಬುಧ ಏನು ನೆಗೆಟಿವ್ ಪ್ಲೇಸಲ್ಲಿ ಅಲ್ಲಿ ಇಲ್ಲ ಪಾಸಿಟಿವ್ ಪ್ಲೇಸಲ್ಲಿ ಅಲ್ಲಿ ಇದಾರೆ ಹ್ಮ್ ಮತ್ತು ವಿಶೇಷವಾಗಿ ಗೃಹಸ್ಥಿತಿಗಳ ಬಲಾಬಲಗಳನ್ನು ತಿಳ್ಕೊಂಡಿದ್ದೀರಾ ಲಾಭಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು ಒಳ್ಳೆಯದು ನಿಮಗೇನಪ್ಪ ಅಂದರೆ ಪಂಚಮಾರಿಷ್ಟ ದೋಷ ಅನ್ನುವಂಥದ್ದು ಕಾಡ್ತಾ ಇದೆ ಐದನೇ ಮನೆ ಐದನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ರಾಹುವಿನ ಅನುಗ್ರಹವನ್ನು ಪಡ್ಕೊಳ್ಳಿ ಉದ್ದಿನ ಅಥವಾ ಉದ್ದಿನ ಬೇಳೆ ತೊಗೊಂಡೋಗಿ ತಿಂಗಳ ಒಂದು ಎರಡು ಮೂರು ಸಲ ನವಗ್ರಹಗಳಲ್ಲಿ ನೈಋತ್ಯ ದಿಗ್ಭಾಗದಲ್ಲಿರ್ತಕ್ಕಂಥ ರಾಹುಗೆ ಒಂದು ಪುಷ್ಪಂದ ಅರ್ಚನೆ ಮಾಡಿಸಿ ಯಾವುದಾದ್ರೂ ಧೂಮ್ರ ರಾಹುಂಧೂಮ್ರವರ್ಣಮ್ ಅಂತ ಹೇಳ್ತೀವಿ ಅಥವಾ ರಾಹುಗೂ ಕೂಡ ನೀಲಿ ಬಣ್ಣದಿಂದ ಪೂಜೆ ಮಾಡುವಂತ ಅಭ್ಯಾಸ ಇದೆ ನೀಲಿ ಬಣ್ಣದ ಹೂವು ನೀಲಾಂಬರಿ ಅಥವಾ ಯಾವ್ದಾದ್ರು ನೀಲಿ ಬಣ್ಣದ ಹೂವನ್ನು ತಗೊಂಡೋಗಿ ಅರ್ಚನೆ ಮಾಡಿಸಿ ಕಪ್ಪು ಬ ಕಪ್ಪು ಬಟ್ಟೆಯನ್ನ ಧರಿಸ್ತಕ್ಕಂಥದ್ದು ವಿಶೇಷವಾಗಿ ಆ ಅನುಗ್ರಹವನ್ನ ಅಂದ್ರೆ ಗ್ರೇ ಕಲರ್ ಬಟ್ಟೆಯನ್ನ ಸ್ವಾಮಿಗೆ ಸಮರ್ಪಣೆ ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು ಉದ್ದಿನ ವೇಳೆ ನೆಟ್ಟು ನೈವೇದ್ಯ ಮಾಡಿ ದಾನವನ್ನು ಮಾಡುವಂಥದ್ದು ರಾವಿನ ಅನುಗ್ರಹ ನರಸಿಂಹ ನರಸಿಂಹಸ್ವಾಮಿ ಅನುಗ್ರಹ ಪಡೆದರೂ ಕೂಡ ನೀವು ರಾಹು ಶಮನ ಆಗ್ತಾರೆ ಅಂದರೆ ನರಸಿಂಹಸ್ವಾಮಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋ ಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯೋರ್ ನಮಾಮ್ಯಹಂ ವಜ್ರ ನಖಾಯ ವಿದ್ಮಹೆ ತೀಕ್ಷ್ಣಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯ ಅದು ಹೇಳುವ ವಿಶೇಷವಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಮಂತ್ರವನ್ನು ಜಪ ಮಾಡೋದರಿಂದ ಅನುಗ್ರಹ ಸಿಗುತ್ತೆ ಮೇಲಾಗಿ ಒಳ್ಳೆಯ ಶುಭ ಫಲವನ್ನು ನೀವು ಪಡೀಬೋದು ಎಷ್ಟು ಅನುಕೂಲ ಇದೆ ನೋಡಿ ಭಗವಂತ ಬೇಡಿದ ಫಲಗಳನ್ನು ಹೊರಗಳನ್ನು ಕೊಡ್ತಾ ಇರ್ತಾನೆ ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಧನಸು ರಾಶಿ ಹೆಣ್ಣು ಒಳ್ಳೆದಿದೆ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿದೆ ಒಳ್ಳೆ ವ್ಯಾಪಾರಸ್ಥರಿಗೆಲ್ಲ ಬಹಳ ಅನುಕೂಲ ಇದೆ ಕಾರಣ ಗುರುಬಲ ಚೆನ್ನಾಗಿದೆ ಸ್ತ್ರೀಯರಿಗೆ ತುಂಬಾ ವಿಶೇಷವಾದ ಫಲ ಹೋಟೆಲ್ ವ್ಯಾಪಾರಿಗಳಿಗೆ ಮತ್ತೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಗೆ ತುಂಬಾ ಒಳ್ಳೆ ಫಲ ಬಂಗಾರದ ಅಂಗಡಿ ಇತ್ಯಾದಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಸಣ್ಣ ಪ್ರಮಾಣದ ದೊಡ್ಡ ಪ್ರಮಾಣದ ವ್ಯಾಪಾರಿಗಳಿಗೆ ಎಲ್ಲರಿಗೂ ಕೂಡ ಚೆನ್ನಾಗಿರುತ್ತೆ ಓವರ್ ಆಲ್ ಹೇಳ್ಬೇಕಂದ್ರೆ ಒಂದು ಶುಭ ಫಲ ಅನ್ನುವಂಥದ್ದು ನಿಮಗೆ ಕಾಡ್ತಾ ಇದೆ ಜನರಲೈಸ್ ಆಗಿ ನಾನು ಹೇಳುವುದೇನೆಂದರೆ ಮಿಶ್ರ ಫಲದಾಯಕ ಸಂಘ ಸಂಸ್ಥೆಗಳಲ್ಲಿ ಸ್ವಲ್ಪ ಹೆಚ್ಚು ಜಯತ್ವ ಪ್ರಾಪ್ತಿ ವೈವಾಹಿಕ ಜೀವನದಲ್ಲಿ ತೃಪ್ತಿದಾಯಕವಾಗಿರುತ್ತೆ ಸ್ವಲ್ಪ ಭಯ ಮತ್ತು ಆತಂಕ ಹೆಚ್ಚು ಕಾಡುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಪಡಿತೀರಾ ಕೆಲಸ ಕಾರ್ಯಗಳಲ್ಲಿ ಸೇವಕರಿಂದ ಸ್ವಲ್ಪ ಕಲಹ ಉಂಟಾಗ್ಬೋದು ಹುಷಾರಾಗಿರಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತೀರಾ ಚೆನ್ನಾಗಿರ್ತೀರಾ ಇಷ್ಟಾರ್ಥಗಳು ನೆರವೇರುತ್ತೆ ಮನಸ್ಸಿಗೆ ಉಲ್ಲಾಸವಿರುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳಿಂದ ತುಂಬಿ ತುಳುಕುತ್ತೆ ಪೂಜೆ ಹಾಗೂ ದಾನಗಳಲ್ಲಿ ಹೆಚ್ಚಿನ ಮಹತ್ವವನ್ನು ನೀವು ಕೊಡ್ತೀರಾ ಏನು ಆರೋಗ್ಯದಲ್ಲಿ ವೃದ್ಧಿ ಕಣ್ಣುಗಳ ಸಮಸ್ಯೆ ಇದ್ರೆ ದೂರ ಆಗುತ್ತೆ ಮತ್ತು ಕುಟುಂಬ ಮತ್ತು ಸ್ನೇಹಿತರ ಸಹಾಯ ನಿಮಗೆ ಹೆಚ್ಚಾಗಿ ಸಿಗೋದ್ರಿಂದ ತುಂಬ ಒಳ್ಳೆಯ ಫಲಗಳನ್ನು ಈ ತಿಂಗಳು ನೀವು ಪಡಿಬೋದು ಮತ್ತು ಸಾಧಾರಣ ಏನಪ್ಪ ಅಂದರೆ ಜನಸಂಪರ್ಕ ಹಾಗೂ ನೂತನ ಸ್ನೇಹಿತರ ಪರಿಚಯದ ಸಂತೋಷ ಇರುತ್ತೆ ಆದರೆ ಅದರಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಹುಷಾರಾಗಿರೋದು ಒಳ್ಳೆಯದು ಪುತ್ರ ವ್ಯವಹಾರ ಪತ್ರ ವ್ಯವಹಾರದಲ್ಲಿ ಅಂದರೆ ನೀವು ಲೆಕ್ಕಾಚಾರ ಲೆಕ್ಕ ಪತ್ರಗಳು ಮತ್ತು ಮನೆ ಡಾಕ್ಯುಮೆಂಟ್ಸು ಅಥವಾ ಕಾರದು ಇನ್ನೊಂದು ಮತ್ತೊಂದು ಮಗದೊಂದು ಡಾಕ್ಯುಮೆಂಟ್ಸ್ ಏನಿದೆ ಇದರ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಜಾಗೃತಿಯಿಂದ ಇರತಕ್ಕಂಥ ಸೂಕ್ತ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ ಇದ್ರೆ ಸ್ವಲ್ಪ ದೂರ ಮಾಡ್ಕೋಬೇಕು ಸರಸ್ವತಿ ಅನುಗ್ರಹವನ್ನು ಪಡ್ಕೋಬೇಕು ಅಧಿಕ ತಿರುಗಾಟ ವ್ಯವಹಾರದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಧಿಕ ತಿರುಗಾಟ ಇದ್ರೆ ಮಾತ್ರ ಕುಂಠಿತ ಆಗುತ್ತೆ ಒಂದು ಕಡೆ ಸ್ಥಿರವಾಗಿ ನಿಲ್ಲಬೇಕು ವ್ಯಾಪಾರ ಮಾಡಬೇಕಾದ್ರೆ ಸ್ನೇಹಿತರಿಂದ ಸ್ವಲ್ಪ ಮೋಸ ಹೋಗುವಂತ ಸಾಧ್ಯತೆಗಳು ಕಾಣುತ್ತೆ ಹೊಸ ಸ್ನೇಹಿತರಿಂದ ನಿಮ್ಮ ಹಳೆ ಸ್ನೇಹಿತರಿಂದಲ್ಲ ಹೊಸ ಸ್ನೇಹಿತರಿಂದ ಹಾಗಾಗಿ ಗುರವೇ ನಮಃ ಜಪ ಮಾಡ್ತೀರಾ ನಾನೊಂದು ಬೀಜಾಕ್ಷರ ಹೇಳ್ಕೊಡ್ತೀನಿ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಗುರುವೇ ನಮಃ ಅಲ್ಲ ಗುರವೇ ನಮಃ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಹೇಳುವಂತಹ ಜಪವನ್ನು ನಿತ್ಯ ಮಾಡೋದ್ರಿಂದ ಮತ್ತಷ್ಟು ಶುಭ ಫಲ ಯೋಗ ಫಲವನ್ನು ಪಡಿತೀರಾ ಧನುಸು ರಾಶಿಯವರು ಅವಶ್ಯಕತೆ ಇಲ್ಲ ಚಿಂತೆ ಮಾಡಬೇಡಿ ಅತ್ಯಂತ ಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅದರಿಂದ ಖಂಡಿತ ನಿಮಗೆ ಒಳ್ಳೆಯದೇ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು